सहृदय छात्राः पुनः कक्षायाः कृते हार्दं स्वागतं व्याहरामि। महाभारतद शांति पर्वदल्लि बरुवंतह वंदु कथेयन्न नावु नोड़ता इद्देवे। वरपरीक्षणम् अंत कथे। आपाततः नोड़ुवाग सुवर्चला बेडिकेयन्न इट्टंतह विषय इदु सरि आगलिक्किल्ल अंत नमगू कूड अन्निस्तदे। ಅದರ ಆಕೆಯ ದೃಷ್ಟಿ ಏನು ಎನ್ನುವುದನ್ನು ಈ ಕಥಾಭಾಗ ಮುಂದೆ ವಿವರಿಸ್ತಾ ಹೋಗ್ತದೆ। ಈ ದೃಷ್ಟಿಯಿಂದ 12ನೇ ಶ್ಲೋಕದ ಆರಂಭ ಶ್ಲೋಕವನ್ನು ಆರಂಭಿಸಿ ಇಲ್ಲಿಂದ ಮುಂದೆ ಕಥಾಭಾಗವನ್ನು ನೋಡಿಕೊಂಡು ಹೋಗೋಣ। ಇಲ್ಲಿಯವರೆಗೆ ದೇವಲನ ಮಗಳು ಸುವರ್ಚಲಾ ವಿವಾಹ ಯೋಗ್ಯವಾದ್ಲು, ಮದುವೆ ಮಾಡಿ ಯಾರಿಗೆ ಕೊಡಬೇಕು ಅಂತ ತಂದ ಆಲೋಚನೆ ಮಾಡುವಾಗ ಮಾಂ ಅಂಧಾಯ ಅನಂಧಾಯ ಚ ದೇಹಿ ಅಂತ ಆಕೆ ಬೇಡಿಕೆಯನ್ನಿಟ್ಲು, ಇದು ಅಸಾಧ್ಯ ಅಂತ ಹೇಳಿದ। ಆಗ ಸುವರ್ಚಲಾ ಬಂದು ಅಂತಹ ವ್ಯಕ್ತಿಗಳನ್ನು ಮದುವೆಯಾಗುವವರನ್ನು ನೀವು ಕರೆಸಿದರೆ ಯೋಗ್ಯರನ್ನು ನಾನೇ ಆಯ್ಕೆ ಮಾಡಿಕೊಳ್ತೇನೆ ಅಂತ ಹೇಳಿದ್ಲು। ದೇವಲನ ಶಿಷ್ಯರು ಎಲ್ಲ ಕಡೆ ಪ್ರಚಾರ ಮಾಡಿದರು, ಅನೇಕ ಮುನಿಗಳು ಮುನಿಕುಮಾರಕರು ಬಂದರು, ಬಂದ ಎಲ್ಲರನ್ನು ಸಭಾಜನ ಮಾಡಿ ಅವರನ್ನು ಅದರ ಆತಿಥ್ಯಗಳನ್ನು ಕೊಟ್ಟು ಅವರನ್ನು ಗೌರವಿಸಿ ಮಗಳ ಹತ್ತಿರ ತಂದೆಯಾದಂತಹ ತಂದೆಯು ಈ ವಿಷಯವನ್ನು ದೇವಲ ವಿಷಯವನ್ನು ಹೇಳ್ತಾನೆ, ಯಾರು ಮಹಾವ್ರತಧಾರಿಗಳು ಅವರನ್ನು ನೀನು ಸ್ವೀಕರಿಸಬಹುದು ಅಂತ ಹೇಳಿದ ಅಂತ ಹಿಂದಿನ ಶ್ಲೋಕದಲ್ಲಿ ಇಷ್ಟು ಕಥೆ ಬಂದಿದೆ। ವಿಪ್ರಾಣಾಂ ಸಮಿತಿರ್ ದೃಷ್ಟ್ವಾ ವಾಕ್ಯಮಾಹ ಯಶಸ್ವಿನಿ ಯದ್ಯಸ್ತಿ ಸಮಿತೌ ವಿಪ್ರೋ ಹ್ಯಂಧೋನಂದ ಸಮೇ ವರಹ ಅಂತ ಆಕೆ ಹೇಳ್ತಾಳೆ। ವಿಪ್ರಾಣಾಂ ಸಮಿತೀಹಿ ದೃಷ್ಟ್ವಾ ವಾಕ್ಯಂ ಆಹ ಯಶಸ್ವಿನಿ ಯದಿ ಅಸ್ತಿ, ಯದ್ಯಸ್ತಿ ಅಂತ ಇದೆ, ಏನು ಸಂಧಿ ಆಗಿದೆ, ಯದಿ ಅಸ್ತಿ ಸಮಿತೌ ವಿಪ್ರಹ ಹಿ ಅಂಧಃ ಅನಂಧಃ ಸಹ ಮೇ ವರಹ ಅಂತ ಆಕೆ ಹೇಳ್ತಾಳೆ। ಏನು ಹೇಳಿದ್ಲು ಆಕೆ ಎನ್ನುವುದನ್ನು ಸ್ವಲ್ಪ ವಿವರಿಸಿ ನೋಡೋಣ। ಅನ್ವಯಾರ್ಥ, ಯಶಸ್ವಿನಿ ಸಾ, ಕೀರ್ತಿಶಾಲಿನಿಯಾದಂತಹ ಆ ಸುವರ್ಚಲಾಳು ಸಾ ವಿಪ್ರಾಣಾಂ ಸಮಿತೀಹಿ ದೃಷ್ಟ್ವಾ, ಮದುವೆ ಆಗಬೇಕು ಅಂತ ಎಲ್ಲರೂ ಬಂದು ಕೂತಿದ್ದಾರೆ। ಸಮಿತೀಹಿ ಅಂದ್ರೆ ಸಭೆ ಅಂತ ಅರ್ಥ। ವಿಪ್ರರ ಸಭೆಯನ್ನು ನೋಡಿ ಸಮಿತೀಹಿ ದೃಷ್ಟ್ವಾ ಅವಲೋಕ್ಯ ಆಕೆ ತನ್ನ ಅಭಿಪ್ರಾಯವನ್ನು ಮುಂದಿಡ್ತಾಳೆ। ಸಮಿತವು ಈ ಸಭೆಯಲ್ಲಿ, ಸಭಾಯಾಮ್ ಇತ್ಯರ್ಥ ಸಮಿತವು, ಯದಿ ಒಂದೊಮ್ಮೆ ಕಶ್ಚಿದ್ ವಿಪ್ರಹ ಯಾವನೋ ಒಬ್ಬ ವಿಪ್ರಹ ಬ್ರಾಹ್ಮಣ ಅಂಧಃ ಅನಂಧಶ್ಚ ಅಸ್ತಿ, ಅಂಧಃ ಕಣ್ಣು ಕಾಣಿಸದೇ ಇರುವವನು ಕುರುಡನು, ಕುರುಡನು ಅಂಧಃ ಅನಂಧಃ ಕಣ್ ಕಾಣುವವನು ಯಾರಾದರೂ ಇದ್ರೆ ಅನಂಧಶ್ಚ ಅಸ್ತಿ ತರಹಿ ಸಹ ಮೇವರಹ, ಹಾಗೆ ಇದೆ ಅಂತಾದರೆ ಅವನೇ ನನ್ನ ಪತಿಯಾಗಲಿಕ್ಕೆ ಯೋಗ್ಯನಾದವನು ಎಂಬ ವಾಕ್ಯವನ್ನು ಆಕೆ ಹೇಳ್ತಾಳೆ। ಅಂದರೆ ಸೇರಿದ ಎಲ್ಲ ಸಭೆಯಲ್ಲಿ ಆಕೆ ಹೇಳಿದ್ಲು, ಅಂಧ ಅನಂಧ ಯಾರಾದರೂ ಒಬ್ಬನೇ ಇದ್ದರೆ ಆ ವ್ಯಕ್ತಿಯನ್ನು ನಾನು ಮದುವೆಯಾಗ್ತೇನೆ, ಅವನು ನನಗೆ ವರನಾಗಲಿಕ್ಕೆ ಯೋಗ್ಯನಾದವನು, ನಿಮ್ಮಲ್ಲಿ ಯಾರಾದರೂ ಇದ್ದರಾ ಅಂತ ಆಕೆ ಪ್ರಶ್ನೆಯನ್ನು ಮಾಡಿದ್ಲು। ಇಷ್ಟೇ ವಿಷಯ ಈ ಶ್ಲೋಕದಲ್ಲಿ ಬರುವಂಥದ್ದು। ವಿಪ್ರಾಣಾಂ ಸಮಿತಿರ್ ದೃಷ್ಟ್ವಾ ವಾಕ್ಯಮಾಹ ಯಶಸ್ವಿನಿ ಯದ್ಯಸ್ತಿ ಸಮಿತೌ ವಿಪ್ರೋ ಹ್ಯಂಧೋನಂದಸ್ಸಮೇ ವರಹ ಅಂತ ಈ ಭಾಗ ಬರುತ್ತೆ। ಶಬ್ದಾರ್ಥ ಸುಲಭ ಇದೆ। ಸಮಿತೀಹಿ ನಾಮ ಸಭಾ, ಸಮಜ್ಜ ಪರಿಷದ್ ಗೋಷ್ಠಿ ಸಭಾ ಸಮಿತಿ ಸಂಸದಃ ಅಂತ ಅಮರಕೋಶದಲ್ಲಿ ಬರುತ್ತೆ। ಸಾ ಸುವರ್ಚಲ ವಿಪ್ರಾಣಾಂ ಪರಿಷದಂ ವೀಕ್ಷ್ಯ ಅತ್ರ ಪರಿಷದಿ ಯಹ ಅಂಧ ವರ್ತತೆ ಅನಂಧಶ್ಚ ಸಹ ಮಾಂ ವರಯಿತುಂ ಅರ್ಹತಿ ಇತಿ ಉವಾಚ ಇತಿ ತಾತ್ಪರ್ಯಂ। ಈ ಶ್ಲೋಕದ ತಾತ್ಪರ್ಯ ಇಷ್ಟು। ತಚ್ಛೃತ್ವಾ ಮುನಯಸ್ತತ್ರ ವೀಕ್ಷಮಾಣಃ ಪರಸ್ಪರಂ ಯಥಾಗತಂ ಯಯುಃ ಕ್ರುದ್ಧಾಃ ಕನ್ಯಾಂ ಮತ್ವಾ ಹ್ಯವೇದಿಕಾಂ ಅಂತರ್ಥ। ತತ್ ಶ್ರುತ್ವಾ ಮುನಯಃ ತತ್ರ ವೀಕ್ಷಮಾಣಾಃ ಪರಸ್ಪರಂ ಯಥಾಗತಂ ಯಯುಃ ಕ್ರುದ್ಧಾಃ ಕನ್ಯಾಂ ಮತ್ವಾ ಹಿ
ಅವೇದಿಕಾಂ ಹ್ಯವೇದಿಕಾಂ ಇತ್ಯಸ್ತಿ ಖಲು ಹಿ ಅವೇದಿಕಾಂ ಯಣ್ ಸಂಧಿಃ ಪುನಃ ಅರ್ಥಃ ಕಃ ಅನ್ವಯಾನುಸಾರಿ ಅರ್ಥಂ ಪಶ್ಯಾಮಃ ತತ್ರ ತತ್ಶ್ರುತ್ವಾ ಇತ್ಯಸ್ತಿ ಖಲು ತತ್ರ ತತ್ರ ಸಭಾಯಾಂ ಇತ್ಯರ್ಥಃ ಮುನಯಃ ಯೇ ಮುನಯಃ ಆಸನ್ ಯೇ ಮುನಿಕುಮಾರಕಾಃ ಆಸನ್ ತೇ ತತ್ ಶ್ರುತ್ವಾ ಸುವರ್ಚಲಯಾ ಕಥಿತಂ ತತ್ ವಾಕ್ಯಂ ಶ್ರುತ್ವಾ ಇತ್ಯರ್ಥ ಆಕರ್ಣ್ಯ ಇತ್ಯರ್ಥ ತತ್ ಶ್ರುತ್ವಾ ಪರಸ್ಪರಂ ವೀಕ್ಷಮಾಣಾಃ ಅನ್ಯೋನ್ಯಂ ಏಕಃ ಏಕಂ ಏಕಮೇಕಂ ಪರಸ್ಪರಂ ವೀಕ್ಷಮಾಣಾಃ ಪಶ್ಯಂತಃ ಕ್ರುದ್ಧಾಃ ಕ್ರುದ್ಧಾಸ್ಸಂತಃ ಕೋಪಾವಿಷ್ಟಾಸ್ಸಂತಃ ಕನ್ಯಾಂ ಅವೇದಿಕಾಂ ಮತ್ವಾ ಏಷಾ ಕನ್ಯಾ ಅವೇದಿಕಾ ಜ್ಞಾನರಹಿತ ಇತಿ ಜ್ಞಾತ್ವಾ ಇತ್ಯರ್ಥಃ ಇವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ತಿಳ್ಕೊಂಡು ಕನ್ಯಾಂ ಅವೇದಿಕಾಂ ಮತ್ವಾ ಜ್ಞಾತ್ವಾ ಯಥಾಗತಂ ಯಯುಃ ಯಥಾ ಆಗತಃ ತಥೈವ ತೇ ಪ್ರತ್ಯಾವರ್ತಿತಃ ಇತ್ಯರ್ಥ ಪ್ರತ್ಯಾಗತಃ ಇತ್ಯರ್ಥ ಪ್ರತಿ ಗ್ರಹಂಗತಃ ಇತ್ಯರ್ಥ ಯಥಾಗತಂ ಯಯುಃ ಇತಿ ಅರ್ಥಃ ಕಃ ಅಸ್ಯ ಶ್ಲೋಕಸ್ಯ ಸರ್ವೇಚ ಮುನಯಃ ತತ್ರ ಆಗತಃ ಸರ್ವೇಚ ಮುನಯಃ ಸುವರ್ಚಲಯ ಉಕ್ತಂ ವಾಕ್ಯಂ ಅಸಂಗತಂ ಇತಿ ಜ್ಞಾತ್ವಾ ಏಕಃ ಏಕಂ ಮುನಿಂ ಪಶ್ಯತಿ ಪರಸ್ಪರಂ ಪಶ್ಯಂತಃ ನಿರರ್ಥಕಂ ಆಗಮನಂ ಜಾತಂ ಇತಿ ಕ್ರುದ್ಧಾಃ ತೇ ಸರ್ವೇಪಿ ಯಥಾ ಆಗತಃ ತಥೈವ ಗತಃ ಪ್ರತಿನಿವೃತ್ತಃ ಇತಿ ಅಸ್ಯ ಶ್ಲೋಕಸ್ಯ ತಾತ್ಪರ್ಯಂ ತಚ್ಛ್ರುತ್ವಾ ಮುನಯಸ್ತತ್ರ ವೀಕ್ಷಮಾಣಃ ಪರಸ್ಪರಂ ಯಥಾಗತಂ ಯಯುಃ ಕ್ರುದ್ಧಾಃ ಕನ್ಯಾಂ ಮತ್ವಾ ಹ್ಯವೇದಿಕಾಂ ಅಗ್ರಿಮಂ ಶ್ಲೋಕಂ ಪಶ್ಯಾಮಃ ತತಃ ಕದಾಚಿತ್ ಬ್ರಹ್ಮಣ್ಯೋ ವಿದ್ವಾನ್ಯಾಯ ವಿಶಾರದಃ ಆತ್ಮತತ್ವ ವಿಭಾಗಜ್ಞಃ ಪಿತೃಮಾನ್ ಗುಣಸಾಗರಃ ಇತಿ ಇತಃ ಪರಂ ಆರಭ್ಯ ತಸ್ಯಾಃ ಯಃ ಪ್ರಶ್ನಃ ಅಸ್ತಿ ತಸ್ಯ ಪ್ರಶ್ನಸ್ಯ ಉತ್ತರರೂಪೇಣ ಕಶ್ಚನ ಮುನಿಃ ಆಗಚ್ಛತಿ ತಸ್ಯ ವಿಷಯೇ ಇತಃ ಪರಂ ಚಿಂತನಂ ಚರ್ಚಾ ಚ ಭವತಿ ತತಃ ಕದಾಚಿತ್ ಬ್ರಹ್ಮಣ್ಯಃ ವಿದ್ವಾನ್ ನ್ಯಾಯವಿಶಾರದಃ ಆತ್ಮತತ್ವ ವಿಭಾಗಜ್ಞಃ ಪಿತೃಮಾನ್ ಗುಣಸಾಗರಃ ಅಗ್ರೆ ಶ್ಲೋಕೆ ಅನುವರ್ತತೆ ಪುನಃ ಇದರ ಅರ್ಥವನ್ನು ಒಂದು ಸಲ ನೋಡೋಣ ಕದಾಚಿತ್ ಒಮ್ಮೆ ಈಗ ಬಂದವರೆಲ್ಲ ಹೋದರು ಮತ್ತೆ ಮತ್ತೆ ಬರ್ತಾ ಇದ್ರು ಸುದ್ದಿ ಎಲ್ರಿಗೂ ತಲುಪಿದ ಹಾಗೆ ಜನರು ಬರ್ತಾ ಇದ್ರು ಆವಾಗ ಒಬ್ಬ ಬಂದ ಕದಾಚಿತ್ ಒಮ್ಮೆ ಬ್ರಹ್ಮಣ್ಯಃ ಇತ್ಯರ್ಥ ಬ್ರಹ್ಮಣ್ಯಃ ಅಂತಂದರೆ ಬ್ರಹ್ಮತತ್ವವನ್ನು ತಿಳಿದುಕೊಂಡವನು ಅಂತ ಅರ್ಥ ಬ್ರಹ್ಮಣ್ಯಃ ಬ್ರಹ್ಮತತ್ವವೇತ್ತನು ವಿದ್ವಾನ್ ಜ್ಞಾನಿಯು ನ್ಯಾಯವಿಶಾರದ ನ್ಯಾಯಶಾಸ್ತ್ರದಲ್ಲಿ ವಿಶಾರದನು ವಿಶಾರದ ಅಂದರೆ ಪಂಡಿತ ಇತ್ಯರ್ಥ ನ್ಯಾಯವಿಶಾರದ ಆತ್ಮತತ್ವ ವಿಭಾಗಜ್ಞಃ ಅಂತಂದರೆ ಅಯಂ ಆತ್ಮ ಅಯಂಚ ಅನಾತ್ಮ ಇತಿ ವಿಭಾಗಂ ಯಃ ಜಾನಾತಿ ಸಹ ಆತ್ಮತತ್ವ ವಿಭಾಗಜ್ಞಃ ಇತ್ಯರ್ಥ ಇದು ಆತ್ಮ ಅಲ್ಲ ಎಂಬಂತಹ ತಿಳುವಳಿಕೆ ಇರುವವನು ಅವನನ್ನು ಆತ್ಮತತ್ವ ವಿಭಾಗಜ್ಞಃ ಅದೇ ರೀತಿಯಾಗಿ ಪಿತೃಮಾನ್ ಅಂತಂದರೆ ತಂದೆ ತಾಯಿ ಇರುವವನು ಮಗ ಅಂತರ್ಥ ಪಿತೃಮಾನ್ ಮಾತಾಚ ಪಿತಾಚ ಪಿತರೌ ತೌ ಅಸ್ಯ ಸ್ತಃ ಪಿತೃಮಾನ್ ಅಂತ ಕರಿತೇವೆ ತಂದೆ ತಾಯಿ ಇರುವಂತಹ ಒಬ್ಬ ಪಿತೃಮಾನ್ ಗುಣಸಾಗರ ಗುಣಗಳಿಂದ ಸಾಗರ ರೂಪನಾಗಿರುವವನು ಅಂದರೆ ಅನೇಕ ಗುಣಗಳನ್ನು ಒಳಗೊಂಡಿರುವಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದ ಅಂತ ಅರ್ಥ ತತ್ರ ಆಗತಃ ಅಭವತ್ ಅಂತ ಮುಂದಿನ ಶ್ಲೋಕದಿಂದ ಅನ್ವಯವನ್ನು ಮಾಡ್ಕೋಬೇಕು ತತಃ ಕದಾಚಿತ್ ಬ್ರಹ್ಮಣ್ಯ ವಿದ್ವಾನ್ಯಾಯ ವಿಶಾರದ ಆತ್ಮತತ್ವ ವಿಭಾಗಜ್ಞ ಪಿತೃಮಾನ್ ಗುಣಸಾಗರ ಶ್ವೇತಕೇತುರಿತಿ ಖ್ಯಾತಃ ಶ್ರುತ್ವಾ ವೃತ್ತಾಂತಮಾದರಾತ್ ಕನ್ಯಾರ್ಥಂ ದೇವಲಂ ಚಾಪಿ ಶೀಘ್ರಂ ತತ್ರ ಆಗತೋ ಭವತ್ ಇಲ್ಲಿಗೆ ಅದು ಕೊನೆಗೊಳ್ತದೆ ಹಿಂದಿನ ಶ್ಲೋಕದ ಅರ್ಥ ಎನ್ನುವುದು
ಅರ್ಥ ನೋಡಿಬಿಡೋಣ. ಶ್ವೇತಕೇತು ಇತಿ ಖ್ಯಾತಃ ಅವನ ವಿಶೇಷಣವನ್ನು ಹಿಂದೆ ಹೇಳಿದ್ದೇವೆ. ಅಂತಹ ಗುಣಸಾಗರ, ಮಹಾನ್ ಗುಣಸಾಗರ ಶ್ವೇತಕೇತು ಇತಿ ಖ್ಯಾತಃ, ಶ್ವೇತಕೇತು ಎಂಬುದಾಗಿ ಪ್ರಸಿದ್ಧನಾದಂತಹ ಒಬ್ಬನು. ವೃತ್ತಾಂತಂ ದೇವಲಂಚಾಪಿ ಆದರಾತ್, ಅವರಿಗೆ ಈ ವೃತ್ತಾಂತ ಗೊತ್ತಾಯಿತು. ಯಾವ ವೃತ್ತಾಂತ? ಸುವರ್ಚಲ ವಿವಾಹವಾಗಲಿಕ್ಕಿದ್ದಾಳೆ, ಅವಳನ್ನು ಮದುವೆಯಾಗುವವರು ಬರಬಹುದು ಅಂತ ಹೇಳುವ ವೃತ್ತಾಂತ ಗೊತ್ತಾಯಿತು. ದೇವಲಂಚಾಪಿ ಆದರಾತ್ ಶ್ರುತ್ವ, ಈ ಎರಡನ್ನು, ಈ ವೃತ್ತಾಂತವನ್ನು ದೇವಲನನ್ನು ಕೂಡ ಆದರದಿಂದ ಕೇಳಿ, ಗೌರವದಿಂದ ಕೇಳಿ, ಕನ್ಯಾರ್ಥಂ ಕನ್ಯೆಯನ್ನು ಪಡಿಬೇಕು ಅಂತ ಶೀಘ್ರಂ ತತ್ರ ಆಗತಃ ಅಭವತ್, ವೇಗವಾಗಿ ಅಲ್ಲಿಗೆ ಆಗಮಿಸಿದನು ಅಂತ. ಹೀಗೆ ಶ್ವೇತಕೇತು ಎಂಬವನು ಅಲ್ಲಿಗೆ ಆಗಮಿಸಿದ ಕನ್ಯಾರ್ಥಿಯಾಗಿ. ಹೇಗೆ? ಕನ್ಯೆಯ ಮೇಲಿನ ಗೌರವದಿಂದ, ದೇವಲನ ಮೇಲಿನ ಗೌರವದಿಂದಲೂ ಕೂಡ ಅವನು ಬಂದ. ಅವನು ಅನೇಕ ಗುಣಸಾಗರ, ಅವನು ಅವನಿಗೆ ತಂದೆ ತಾಯಿಯರೆಲ್ಲ ಇದ್ದಾರೆ. ಅಂತಹ ಒಬ್ಬ ಋಷಿಕುಮಾರ ಸುವರ್ಚಲಾಳನ ಮದುವೆಯಾಗಬೇಕು ಅಂತ ಬಂದ ಎನ್ನುವಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಪುನಃ ಭೇಟಿಯಾಗೋಣ. ಸರ್ವೇಭ್ಯ ಶುಭಂ ಭೂಯಾತ್.